ಏನೋ ಒಂದು ಸಾಧನೆ ಮಾಡಬೇಕನ್ನೋದು. ಪ್ರಯತ್ನ ಮಾಡಿಲ್ಲ ಅಂದ್ರೆ ಸಾಧನೆ ಮಾಡಕ್ಕಾಗಲ್ಲ. ಆ ಪ್ರಯತ್ನನೇ ಗೌತಮ್ ಗೌಡ ಪಾರ್ಟ್ನರ್. ಬೆಸ್ಟ್ ಆಫ್ ಲಕ್. ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾವು ಡ್ಯಾನ್ಸ್ ಮಾಡಕ್ಕಾಗಲ್ಲ, ಫೈಟ್ ಮಾಡಕ್ಕಾಗಲ್ಲ, ಡಾಕ್ಟರ್ ಆಗಕ್ಕಾಗಲ್ಲ, ಏನೂ ಆಗಕ್ಕಾಗಲ್ಲ. ಅಂದ್ರೆ ಒಂದೊಂದು ಹೆಜ್ಜೆ, 1 ಇಯರ್, 2 ಇಯರ್, ಆ ರೀತಿ LKG, UKG. ಅದೇ ರೀತಿ ಸಿನಿಮಾ ರಂಗದಲ್ಲಿನೂ ಕೆಲಸ ಕಲಿಯಬೇಕು. ಕಲಿತ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾನು ನಿರ್ದೇಶನ ಮಾಡಬಲ್ಲೆ, ನಾನು ನಟನೆ ಮಾಡಬಲ್ಲೆ, ಈ ರೀತಿ ಒಂದು ಕಾನ್ಫಿಡೆನ್ಸ್ ತಂದ ಮೇಲೆ ಕೈ ಹಾಕಬೇಕು. ಗೋವಿಂದ ಗೌಡ ತುಂಬ ಕಷ್ಟಪಟ್ಟು ಎಷ್ಟೋ ಚಿತ್ರಲೇಖಕ ಕೆಲಸ ಮಾಡಿ ಇವತ್ತು ಎಡಿಟರ್ ಆಗಿ, ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡಿದ್ದಾರೆ. ಸಕ್ಸಸ್ ಆಗ್ಬೇಕಂತ ನಾನು ಬಾಬನ್ ಕೇಳ್ಕೊಂತೀನಿ. ನಾವೇನೇ ಆಟ ಆಡಬೇಕು, ನಾವೇನೇ ಬದುಕಬೇಕಂದ್ರೆ ಅನ್ನ ಕೊಡಕ್ಕೆ ಅನ್ನದಾತರು ಬೇಕು. ನಾಗರಾಜ್ ಅವರು, ರವಿ ಅವರು ಇಬ್ಬರು ನಿರ್ಮಾಪಕರಾಗಿ ಈ ಸಿನಿಮಾ ಮಾಡಿದ್ದಾರೆ. ನಾವು ಯಾವತ್ತೂ ದೇವರ ಬೇಡದೊಂದೇ. ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನನ್ನ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಡ್ಡಿ ಬರಲಿಲ್ಲ ಅಂತ ಪರವಾಗಿಲ್ಲ, ಅಸಲಾದ್ರೂ ವಾಪಸ್ ಬರಲಿ ಅಂತ ಎಲ್ಲರೂ ಕೇಳ್ಕೊಂತೀವಿ ನಾವು. ಅದೇ ರೀತಿ ನಮ್ಮ ನಿರ್ಮಾಪಕರು ಯಾವ ರೀತಿ ಕಷ್ಟಪಟ್ಟಿದ್ದಾರೋ, ಯಾವ ರೀತಿ ದುಡ್ಡು ತಂದಾರೋ ಅವರಿಬ್ಬರಿಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ. ಈ ಸಿನಿಮಾ ಸಕ್ಸಸ್ ಆಗಿ ಅವ್ರ ದುಡ್ಡು ವಾಪಸ್ ಬರಬೇಕು. ಅಭಿಮಾನ ದೇವತರ ಆಶೀರ್ವಾದ ಮಾಡಿದ್ರೆ ಬಡ್ಡಿಯನ್ನು ವಾಪಸ್ ಬರುತ್ತೆ. ಬಟ್ ನಮ್ಮ ಕಾಲಕ್ಕೆ ಈ ಕಾಲಕ್ಕೆ 100% ವ್ಯತ್ಯಾಸ ಇದೆ. ಮಾಧ್ಯಮ ಮಿತ್ರರೆಲ್ಲರಿಗೂ ಗೊತ್ತು, ಆವಾಗ ಎಷ್ಟು ಸಾಧನೆ ಮಾಡಿದೀವಿ, ಸಂತೋಷ ಪಟ್ಟಿದ್ದೀವಿ. ನಿರ್ಮಾಪಕರಿಗೆ ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದ್ದೀವಿ ನಾವು. ಎವರೇಜ್, ಎಬೋ ಎವರೇಜ್, ಸಕ್ಸಸ್, ಹಿಟ್, ಸೂಪರ್ ಹಿಟ್, ಈ ರೀತಿ ಆ ಕಾಲದಲ್ಲಿ ಸಿನಿಮಾಗಳು ಮಾಡಿದ್ವಿ ನಾವು. ನಾವು ಮಾಡಿದ್ವಿ ಅಂದ್ರೆ ನಮ್ಮ ಜೊತೆಯಲ್ಲಿ ಶಂಕರ್ನಗರ್ನ ಇದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಅನಂತನಾಗ್ ಇದ್ದಾರೆ, ಕಾಶಿನಾಗ್ ಇದ್ದಾರೆ, ಜಗ್ಗೇಶ್ ಇದ್ದಾರೆ, ರವಿಚಂದ್ರ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ವಿಷ್ಣುವರ್ಧನ್, ಅಂಬರೀಶ್, ರಾಜ್ಕುಮಾರ್ ಅವರು, ಇವರು ನಮ್ಮ ಸಕ್ಸಸ್ಗೆ ಮೂಲ ಕಾರಣ ಅಂತ ನಾನು ನಂಬಿದ್ದೀನಿ ನಾನು. ಯಾಕಂದ್ರೆ ಅವರೆಲ್ಲರಿಗೂ ಅಭಿಮಾನ ದೇವತೆಗಳಿದ್ದಾರೆ. ಬ್ಲಾಕ್ ಮಾರ್ಕೆಟ್ ಮಾಡಿಕೊಂಡು ಮನೆ ಕಟ್ಕೊಂಡು ಹೋದವರು, ಮದುವೆ ಮಾಡಿದವರು ಇದ್ದಾರೆ ಚರಿತ್ರೆಯಲ್ಲಿ, ಎಲ್ಲರಿಗೂ ಗೊತ್ತು, ಸೀನಿಯರ್ಸ್ ಗೊತ್ತಾಗತ್ತೆ. ಅಂತ ಸುವರ್ಣ ಕಾಲದಿಂದ ನಾವು ಕಷ್ಟಕಾಲಕ್ಕೆ ಕರುಣಾ ಆತ್ಮರ ಕಾಲಿಟ್ಟಿದ್ದೀವಿ ನಾವು. ಕೇವಲ ಸಿನಿರಂಗ ಮಾತ್ರ ಅಲ್ಲ, ಎಷ್ಟೋ ವ್ಯಾಪಾರಗಳು, ಎಷ್ಟೋ ಸಂಸ್ಥೆಗಳು ಕಷ್ಟಪಟ್ಟು ನಷ್ಟಪಟ್ಟು ತುಂಬಾ ಅನುಭವಿಸ್ತಾ ಇದ್ದಾರೆ. ನಮ್ಮ ಚಿತ್ರರಂಗನೂ ಒಂದು ರೀತಿ ಕರುಣ ಬಂದ ಮೇಲೆ ಆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಆ ಕಾಲದಲ್ಲಿ ಪ್ರೊಡಕ್ಷನ್ ಹೌಸಸ್ ಒಂದು 20-30 ಹೆಸರುವಾಸಿ ಇರೋದು ಆ ಕಾಲದಲ್ಲಿ. ಅವರಿಂದ ಫೈನಾನ್ಸರ್ಸ್ ಇದ್ದಾರೆ, ಇವರಿಬ್ಬರು ಸಪೋರ್ಟ್ ಆಗಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈ ಡಿಸ್ಟ್ರಿಬ್ಯೂಟರ್ಸ್ ಬೆನ್ನೆಲುಬಾಗಿ ಥಿಯೇಟರ್ ಓನರ್ಸ್ ಇದ್ದಾರೆ. ಇದೊಂದು ಒಳ್ಳೆ ಚಕ್ರ ನಮ್ದು ಆ ಕಾಲದಲ್ಲಿ. ಒಬ್ಬರಿಗೊಬ್ಬರು ಕೈ ಕೊಡೋದು, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದು, ಆ ರೀತಿ ಇರೋದು. ಕೇವಲ ನಿರ್ಮಾಪಕ ಒಬ್ಬ ನಿರ್ದೇಶನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಒಬ್ಬ ಹೀರೋನ ಆರಿಸ್ಕೊಳ್ಳೋದು, ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಕೆಲಸ ಮುಗೀತು. ಫಸ್ಟ್ ಕಾಪಿ ಬಂದ ಮೇಲೆ ಒಂದ್ಸಲ ತೋರಿಸಿ, ಡಿಸ್ಟ್ರಿಬ್ಯೂಟರ್ ತೋರಿಸಿದ ಮೇಲೆ ಹುಬ್ಳಿನಿಂದ
ಶಿವಮೊಗ್ಗದಿಂದ ಒಂದು ಕಡೆ ಅಲ್ಲ ಕರ್ನಾಟಕ 360 ಡಿಗ್ರೀಸ್ ಅಲ್ಲಿ ಯಾರ್ಯಾರು ಅಂಚಿಗೆದಾರಿದ್ದಾರೆ ಎಲ್ಲ ಬಂದು ಸಿನಿಮಾ ನೋಡಿ ಆ ಸಿನಿಮಾನ ಪರ್ಚೇಸ್ ಮಾಡೋರು ಇಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋರು ನಿರ್ಮಾಪಕರಿಗೆ ಅಂಚಿಗೆದಾರಿಗೆ ಸಪೋರ್ಟ್ ಮಾಡೋರು. ಇವಾಗ ನಿರ್ಮಾಪಕ ಸಿನಿಮಾ ಮಾಡೋದು ಮಾತ್ರ ಅಲ್ಲ, ಈ ರೀತಿ ಎಷ್ಟೋ ಪಬ್ಲಿಸಿಟಿ ಮಾಡ್ಕೋಬೇಕು, ಪೋಸ್ಟರ್ ನಾವೇ ಹಂಚಬೇಕು, ಥಿಯೇಟರ್ಗೆ ಅಡ್ವಾನ್ಸ್ ಕೊಡಬೇಕು. ಎಷ್ಟು ಕಷ್ಟ ಅಂದ್ರೆ ಅದು ಇಮ್ಯಾಜಿನ್ ಮಾಡೋಕ್ಕಾಗಲಿಕ್ಕೆ. ನಿರ್ಮಾಪಕ ಸಿನಿಮಾ ನಿರ್ಮಾಣ ಮಾಡಬಹುದು, ವ್ಯಾಪಾರ ಮಾಡೋ ಕೆಪಾಸಿಟಿ ನಿರ್ಮಾಪಕರಿಗೆ ಇರಲ್ಲ, ಅದು ನಮ್ಮ ದುರದೃಷ್ಟ. ಅದರಿಂದಾನೇ ಇವತ್ತು ಸಿನಿಮಾ ರಂಗ ತುಂಬಾ ಕಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಸಕ್ಸಸ್ ಆಗೋದಕ್ಕೆ ಆ ಕಾಲದಲ್ಲಿ ಅಷ್ಟು ಡಿಪಾರ್ಟ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಕೇವಲ ನಾವು ಕತೆ ಶೂಟಿಂಗು ಅದ್ರ ಮೇಲೆ ಕಾನ್ಸೆಂಟ್ ಮಾಡೋರು, ನಾವು ಸಿನಿಮಾ ಸೆನ್ಸಾರ್ ಆದ ತಕ್ಷಣ ನಾವು ರಿಲೀಸ್ ಆಗೋರು, ನಾವು ಕರೆದ್ರೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋರು ಅಷ್ಟೇ. ಆಮೇಲೆ ಅವರು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್ ಹಿಟ್ಟು ಹಿಟ್ಟು ಫ್ಲಾಫ್ ಇದು ಈ ರೀತಿ ಕೇಳಿಸ್ಕೊಳ್ಳೋದು. ಇವಾಗ ಕೇಳೋರಿಲ್ಲ, ಕೇಳಿಸ್ಕೋರಿಲ್ಲ, ಆದ್ರೂ ನಾವು ಸೋಲಬಾರದು ಅಂತ ಕನ್ನಡದವರು 250-300 ಚಿತ್ರ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗತ್ತೆ, ಪ್ರಯತ್ನ ಮಾಡ್ತಾ ಇರಬೇಕು, ಕಷ್ಟಪಡಬೇಕು, ಸಕ್ಸಸ್ ಮಾಡಬೇಕು. ಈ ತರ ಕಷ್ಟಪಟ್ಟು ಚರಿತ್ರ ಮಾಡಿದ ಸಿನಿಮಾಗಳು ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಪಾರ್ಟ್ನರ್ಗಳು ಚೆನ್ನಾಗಿ ಹೋಗಬೇಕು, ನಟ ನಟಿಯರಿಗೆ ಒಳ್ಳೆ ಹೆಸರು ಬರಬೇಕು, ನಿರ್ದೇಶಕರು ಸಭಾಷಣಿಸ್ಕೋಬೇಕು, ನಿರ್ಮಾಭಿವೃದ್ಧಿ ಬರಬೇಕಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ದೇವರನ್ನು ಪ್ರಾರ್ಥನೆ ಮಾಡಬೇಕಂದ್ರೆ ಆ ದೇವರೇ ಅಭಿಮಾನ ದೇವತೆಗಳು, ಅವರ ಪ್ರೀತಿಯಿಂದ ಬಂದು ಈ ಸಿನಿಮಾ ನೋಡಬೇಕಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಗೇಂದ್ರ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬಿಡುಗಡೆಯಾಗ್ತಾ ಇದೆ, ನನ್ನ ಸಹಕಾರ ಸಂಪೂರ್ಣವನ್ನು ಕೊಡ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಒಳ್ಳೆ PR ನಿಮಗೆ ಸಿಕ್ಕಿದ್ದಾರೆ. ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಇರೋದು ಅದಕ್ಕೋಸ್ಕರನೇ. ಹೊಸಬರು ಹಣಬರು ಅಂತ ಏನಿಲ್ಲ, ಒಳ್ಳೆ ಚಿತ್ರ ಬಂದ್ರೆ ಅವರು ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಕಾಲದಲ್ಲಿ ರಿವ್ಯೂಸ್ ಬರೆಯೋರು, ಆ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀವಿ ನಾವು, ಏನು ಬರೆದ್ರು ಏನು ಬರೆದ್ರು ಏನು ಬರೆದ್ರು ಅಂತ. ಪೇಪರ್ ನೋಡ್ಬೇಕಂದ್ರೆ ಭಯ ಆಗೋದು ನಮಗೆ, ಹೆಂಗ್ ಬರೆದ್ರು ಆ ಸೀನ್ ಏನಂತ ಡಿಸ್ಕ್ರಿಪ್ಷನ್ ಕೂಡ ಅವರು ಚೆನ್ನಾಗಿ ಡೈಲಾಗ್ ಬಗ್ಗೆ ಆ ಸೀನ್ಗಳ ಬಗ್ಗೆ ಫೈಟ್ಸ್ ಬಗ್ಗೆ ಸಾಂಗ್ಸ್ ಬಗ್ಗೆ ಕಥೆ ಬಗ್ಗೆ ಬರೆಯೋರು. ಯಾರಾದ್ರು ಓದ ಮೇಲೆ ನಮ್ಮ ಲಿಂಗರಾಜ ಎಲ್ಲ ಓದಿದ ಮೇಲೆ ನಾನು ಧೈರ್ಯ ಮಾಡಿ ಕೇಳಿಸ್ಕೊಡೋದು, ಆಮೇಲೆ ಓದೋದು ನಾನು. ಅಷ್ಟು ಡೀಟೇಲ್ಸ್ ನಮ್ಗೆ ಕೊಡೋರು ಅನ್ಬಂಟ. ಯಾವತ್ತು ಪ್ರೆಸ್ ಅಂದ್ರೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋರು, ಅವರು ಚಪ್ಪಾಲ್ ಬಿಟ್ಟರೆ ಪ್ರಯೋಜನ ಏನಿಲ್ಲ ನಮಗೆ, ಅರ್ಥ ಆಯ್ತಾ? ಅದರಿಂದ ಅವರು ನಿಷ್ಪಕ್ಷಪಾತವಾಗಿ ವಿತೌಟ್ ಎನಿ ಡೌಟ್ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮಂತವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ ಬಂದವರು, ನಾವು ಹಾಡುಗಳು ಚೆನ್ನಾಗಿದೆ ಟೀಸರ್ ಚೆನ್ನಾಗಿದೆ ಹೇಳಲೇಬೇಕು, ಬಟ್ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಹಾಡುಗಳು, ಗುಡ್. ಸಿರಿ ಅವರನ್ನು ಹೊಸಬರು ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ನಾಲ್ಕು ಕೈ ಜೋಡಿಸಿದ್ರೇ ಯಾರಾದ್ರೂ ಮೇಲೆ ಬರಕ್ಕೆ ಅವಕಾಶ ಇರುತ್ತೆ. ಆ ಕಡೆ ನಾಗೇಂದ್ರ ಅವರು ಇದ್ದಾರೆ, ನೀವಿದ್ರಿ, ನಮ್ಮ ಸುನಿಲ್ DSK ಅವರನ್ನು ಹೊಸಬರಿಗೆ ನಾನೇನೋ ಒಂದು ಮಾಡಬೇಕು ನನ್ನ ಆಸೆಯಿಂದ ಅವರು ಈ ರೀತಿ ಇಟ್ಕೊಂಡಿದ್ದಾರೆ. ಟೋಟಲ್ ಪಾರ್ಟ್ನರ್ ಟೀಮ್ಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಬಿಡಿಸ್ಕೊಂಡು ಓಡ್ತಾ ಇರೋದು ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಪ್ರಭುತ್ವ ಗವರ್ಮೆಂಟ್ ಫುಲ್ ಲೈಸೆನ್ಸ್, ನಿಮ್ಗೆ ಏನ್ ಬೇಕೆಲ್ಲ ನೋಡ್ಬೋದಂತ. ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಎಲ್ಲ ಲಿಪ್ನಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರಲ್ವಾ, ಏನಿಲ್ಲ ಇವಾಗ ನಿಮ್ಗೆ, ಏನು ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ. ನಮ್ ಕಾಲ ಏನು ಬೀಳಿಲ್ಲ, ನಮ್ ಕಾಲದಲ್ಲಿ ಏನಿಲ್ಲ, ಆರ್ಟಿಸ್ಟ್ ಒಬ್ಬಲ್ಲ ಆತರ ಇರೋರು, ಪಾತ್ರೋಚಿತವಾಗಿ ಇರಬೇಕೆ ಹೊರತು ಬೇರೆ ತರ ಜಯಮಾಲಿನಿ ಜಯಮಾಲ ಸಾರಿ ಜಯಮಾಲ ಜ್ಯೋತಿ ಲಕ್ಷ್ಮಿ ಅವರಲ್ಲಿರೋರು
ಇವಾಗ ಅವರೆಲ್ಲ ಪಾಪ ಅವಕಾಶನೇ ಇಲ್ಲ. ಇವಾಗ ಎಲ್ಲ ಹೀರೋಯಿನ್ಸ್ ಚಾನ್ಸ್ ತಗೊಂಡಿದ್ದಾರೆ, ನಿಮ್ ಕ್ಯಾರೆಕ್ಟರ್ ಕಷ್ಟ ಪಡ್ತಾರೆ, ನಾವೇ ರೆಡಿ ಆಗಿದ್ದೀವಿ ಅಂತ. ಇನ್ನು ಹೇಳ್ಬೇಕಾದ್ರೆ ಕನ್ನಡನೇ ಸ್ವಲ್ಪ ಸಾತ್ವಿಕವಾಗಿದೆ, ಬೇರೆ ಭಾಷೆಯಲ್ಲಿ ನಾವು ಅಷ್ಟೇ 100% 10% ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಹುಡುಗಕ್ಕೆ ಇಷ್ಟ ಆಗತ್ತೆ. ಒಟ್ಟಾರೆ ಪಾಲ್ಟು ಚಿತ್ರ ಚೆನ್ನಾಗಿ ಹೋಗ್ಬೇಕಂತ ನಾನು ವಿಶ್ ಮಾಡ್ತೇನೆ. ಗಾಡ್ ಬ್ಲೆಸ್ ಯು ಸಾಯಿರಾಮ್. ಇಟ್ಟು ಬಂದಿರೋ ಎಲ್ರಿಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಮೀಡಿಯಾಗಲಿ, ಆ್ಯಂಡ್ ಎಲ್ರಿಗೆ ಥ್ಯಾಂಕ್ ಯು, ಆ್ಯಂಡ್ PR1 ಆಗಿದೆ ಸರ್ಗೆ, ಆ್ಯಂಡ್ ರಾಧಿಕಾ ಮೇಡಮ್, ಸುಕೃತ ಅವರು, ಸಬ ಚಿಕನ್ ಅವ್ರಿಗೆ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಬಂದಿರೋ ಸರ್. ಥ್ಯಾಂಕ್ ಯು ಸರ್, ಆ್ಯಂಡ್ ಚೇತನ್ ಆ್ಯಂಡ್ ಸುನೀಲ್ ಸರ್, ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ, ನನ್ನ ಫಸ್ಟ್ ನಾನು ಇಂಟ್ರೆಸ್ಟ್ ಮಾಡ್ಕೊತೇನೆ, ಇಸ್ ಮೈ ಫಸ್ಟ್ ಮೂವಿ. ನನ್ನ ಹೆಸರು ಗೌತಮ್ ಅಂತ, ಆ್ಯಂಡ್ ನನ್ನ ಊರು ಬಂದ್ಬಿಟ್ಟು ಕೋಲಾರ ಹತ್ರ ಪಕ್ಕದಲ್ಲಿ, ಮುಲ್ಬಾಗ್ ಪಕ್ಕದಲ್ಲಿ ವಿಕೋಟ್ ಅಂತ, ನಮ್ದು ಆಂಧ್ರ ಅದು. ಆ್ಯಂಡ್ ನಾನು ಎಜುಕೇಶನ್ ಬಂದ್ಬಿಟ್ಟು ಮಾಡಿರೋದೆಲ್ಲ ಫುಲ್ ಚೆನ್ನೈ ಅಲ್ಲಿ, ಆ್ಯಂಡ್ ಅಲ್ಲಿಂದ ಸ್ವಲ್ಪ ಅಲ್ಲಿ ನಾವು ಕೆಲವೊಂದು ಲೈಕ್ ಮೂವೀಸ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಆಗಲಿ ಕೆಲವೆಲ್ಲ ಮಾಡ್ಕೊಂಡು ಇದೆ ಅಲ್ಲಿ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬಂದೆ ನಾನು ಬ್ಯಾಂಗ್ಳೂರ್ಗೆ. ಆ್ಯಂಡ್ ಬ್ಯಾಂಗ್ಳೂರ್ ಬಂದಾಗ ನನಗೆ ಆಲ್ಮೋಸ್ಟ್ ಕನ್ನಡ ಏನು ಬರಲ್ಲ ಆಕ್ಚುಲಿ ಹೇಳ್ಬೇಕಂತ ಡೈರೆಕ್ಟ್ ಆಗಿ. ಆ್ಯಂಡ್ ಇವಾಗ ಮಾಡ್ತಾ ಇದ್ದೀನಿ, ಆ್ಯಂಡ್ ನಿಮ್ಮ ಮುಂದೆ ನಿಂತ್ಕೊಂಡು ಅಂದ್ರೆ ಇಲ್ಲ, ನಮ್ಮೆಲ್ಲ ನಮ್ಮ ಟೀಮ್ ಅಲ್ಲಿ ನನ್ನ ಜಾಸ್ತಿ ಸಪೋರ್ಟ್ ಕೊಡಿದ್ದಾರೆ, ಲೈಕ್ ಕಲಿಯೋಕ್ಕಾಗ್ಲಿ ಎಲ್ಲದಕ್ಕೂ. ಚಿಕ್ಕ ಚಿಕ್ಕ ಮಕ್ಕಳಿಂದ ನನಗೆ ಹೇಳ್ಕೊಡಿದ್ದಾರೆ, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಕನ್ನಡನ ಆ ಥರ. ಸೊ ಏನಾದರೂ ಚಿಕ್ಕದಾಗಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಆ ಥರ. ಅದು ಮೊದಲೇ ಹೇಳ್ತಿದ್ದೀನಿ ಅದೊಂದು. ನೆಕ್ಸ್ಟ್ ನಮ್ಮ ಪಾರ್ಟ್ನರ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಪಾರ್ಟ್ನರ್ ಮೂವಿ ಬಂದ್ಬಿಟ್ಟು ಇದು ಫ್ರೆಂಡ್ಶಿಪ್ ಸ್ಟೋರಿ ಆ್ಯಂಡ್ ಎಲ್ಲ ತರ ಇರುತ್ತೆ. ಲೈಕ್ ನಾಟ್ ಓನ್ಲಿ ಲೈಕ್ ನೋಡೋಗೆ ನೀವು ನೋಡಿದಾಗ ರೊಮ್ಯಾನ್ಸ್ ಅಲ್ಲೇ ಅಲ್ಲ, ಎಲ್ಲ ಎಲಿಮೆಂಟ್ಸ್ ಇರುತ್ತೆ. ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಎಲಿಮೆಂಟ್ ಆಗಲಿ, ಆ್ಯಂಡ್ ಎಮೋಷನ್ಸ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಆ್ಯಂಡ್ ಅಪ್ಪ ಹೆಂಗಿರ್ತಾರೆ ಮನೆಯಲ್ಲಿ ಅದೊಂದಾಗಲಿ, ಆ್ಯಂಡ್ ಫ್ರೆಂಡ್ಸ್ ಮಿಡಿಲಲ್ಲಿ ಏನಾಗುತ್ತೆ, ಏನು ಹೆಂಗಿರುತ್ತೆ ಅಂತ ಅದೊಂದು. ಲೈಕ್ ಯಾರೇ ಬಂದರು ನೀವು ಸೆಂಟ್ರಲ್ಲಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಅದು ಬ್ರೇಕ್ ಆಗ್ಬಿಡ್ತು ಬೌಂಡೇಜ್, ಅದು ಆ ಬೌಂಡೇಜ್ನ ಲಿಂಕ್ ತಗೊಂಡು ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಯಾವುದು ಎಲಿಮೆಂಟ್ ಆಗಲಿ ಅನ್ನಸರಿಸಿಗೆ ಬರಲ್ಲ ಮೂವಿಯಲ್ಲಿ, ನಮ್ಮ ಮೂವಿಯಲ್ಲಿ ಯಾವುದು ಎಲಿಮೆಂಟ್ ಒಂದು ಬಂದ ಅಂದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ. ಲೈಕ್ ಏನು ಡೈಲಾಗ್ ಮಾಡಿದ್ರು ಆ ಡೈಲಾಗ್ ಒಂದು ಲಾಜಿಕ್ ಇರುತ್ತೆ, ಯಾಕೆ ಬಂದಿದೆ ಈ ಡೈಲಾಗ್ ಮೂವಿಯಲ್ಲಿ ಅಂತ. ಆ್ಯಂಡ್ ಎಂಡಿಂಗ್ ಬಂದ ತಕ್ಷಣ ನಿಮಗೆಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾರೆ ಥಿಯೇಟರಿಂದ, ಅದು ಮಾತ್ರ ಪಕ್ಕ ನಾನು ಹೇಳ್ತಾ ಇದ್ದೀನಿ, 100% ಐ ಶೂರ್ ದಟ್. ಥ್ಯಾಂಕ್ ಯು ಅದೊಂದು. ಆ್ಯಂಡ್ ಸರ್ ಹೇಳ್ದಂಗೆ ಅವ್ರ ಕೊರೋನಾ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಎಲ್ಲ, ನಮ್ದು ಹಂಗೆ ಲೈಕ್ ಮೂವಿ ಸ್ಟಾರ್ಟ್ ಆಗಿರೋದು ಕರೆಕ್ಟ್ ಆಗಿ ಕೊರೋನಾ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದು ಮುಂಚೆ ಪ್ರೀ ಪ್ರೊಡಕ್ಷನ್ ಇರುತ್ತೆ, ಎಲ್ಲ ಆಯಿತು, ಪ್ಲಾನ್ ಮಾಡ್ಕೊಂಡಿದ್ವಿ, ಮೂವಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಕೊರೋನಾ ಬರುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ ಅವಾಗ. ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಕರೆಕ್ಟ್ ಆಗಿ 17 ದಿನ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಆಯಿತು, ಕೋವಿಡ್ ಬಂತು, ಎಲ್ಲ ಸ್ಟಾಪ್ ಮಾಡಿದ್ರು, ಪೊಲೀಸ್ ಎಲ್ಲ ನಿಮ್ಗೆ ಗೊತ್ತಿರೋದು ಎಲ್ಲ ಫುಲ್ ಅವರು ಹೇಳೋದು ನಮಗೋಸ್ಕರನೇ. ಲೈಕ್ ಅದಕ್ಕೆ ಎಲ್ಲ ಬಂತು, ಲೈಕ್ ಎಲ್ಲ ಸ್ಟಾಪ್ ಆಯಿತು ಅದೆಲ್ಲ ಶೂಟಿಂಗ್ ಎಲ್ಲ. ಶೂಟಿಂಗ್ ಒಂದ್ಸಲ ಸ್ಟಾಪ್ ಆದ್ರೆ ಮತ್ತೆ ತಗೊಳ್ಳೋದು ತುಂಬಾ ಕಷ್ಟ, ಅದು ಎಲ್ಲ ಗೊತ್ತಿರ್ಬೋದೆಲ್ಲ, ತಗೊಳ್ಳೋದು ತುಂಬಾ ಕಷ್ಟ ಆಯ್ತು. ಆ್ಯಂಡ್ ಅಲ್ಲಿಂದ ಕೋವಿಡ್ ಇಂದ ಇವಾಗ ತನಕ ನಾವ್ ಎಲ್ಲಿನ ಹೋಗಿ ಬಿಟ್ಟಿದ್ರೆ ಎಲ್ಲ ಇಲ್ಲಿ ತನಕ ನಾವು ಮೂವಿನ ಹಂಗೆ ತೊಲ್ಕೊಂಡು ಲೈಕ್ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ವಿ. ಅದಕ್ಕೂ ಅಷ್ಟೇ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಟೀಮ್ ಕ್ಯಾಚರ್ಸ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್ ಫಾರ್ ದ ಟೀಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಆ್ಯಂಡ್ ನಾನು ಹೇಳ್ಬೇಕಾದ ಟೈಮ್ ತುಂಬಾ ಥ್ಯಾಂಕ್ಸ್ ಅಂದ್ರೆ ನಮ್ಮ ಡ್ಯಾಡಿ ಆ್ಯಂಡ್ ಮಮ್ಮಿ ಆ್ಯಂಡ್ ನನ್ನ ತಮ್ಮ ಜಯಸೂರ್ಯ. ಯಾಕಂದ್ರೆ ಎಲ್ಲದಕ್ಕಿನ್ನೂ ಸಪೋರ್ಟಿವ್ ಫ್ಯಾಮಿಲಿ ಇರಬೇಕು, ನನಗೆ ಫ್ಯಾಮಿಲಿಯಲ್ಲೂ ತುಂಬಾ ಸಪೋರ್ಟ್ ಸಿಕ್ಕಿದೆ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಕೊತಿದ್ದೀನಿ ಅದೊಂದು. ನೆಕ್ಸ್ಟ್ ಅದರಿಂದ ಇಂಡೈರೆಕ್ಟ್ ಆಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದವರು ಆಗಲಿ, ನಮ್ಮ ಅಣ್ಣ ಶೇತಸ್ ಆಗಲಿ, ಆ್ಯಂಡ್ ಇನ್ನೊಬ್ಬ ಸತೀಶ್ ಆಗಲಿ, ಅವರು ಇಲ್ಲಿ ಬಂದ್ಮೇಲೆ ಎಲ್ಲ ಫುಲ್ಲು ಒಂದು ಫ್ಯಾಮಿಲಿನ ಆಗಿದ್ದೀವಿ, ಫ್ಯಾಮಿಲಿ ಟೀಮ್ ತರ ಇದೆಲ್ಲ ನಾವೆಲ್ಲ ಅದೊಂದು. ಆ್ಯಂಡ್ ಇದು ಬಿಟ್ಟು ನೆಕ್ಸ್ಟ್ ಹೀರೋಯಿನ್ಸ್ ಇದ್ದಾರೆ, ಪ್ರೀತಿ ವಿರಾಜ್ಕರ್ ಆ್ಯಂಡ್ ಸುಕೃತ ನಾಗಂತ, ಇದಿಬ್ಬರು ಸುಕೃತ ನಾವು ಎಲ್ಲರೂ ಗೊತ್ತಿರ್ಬೋದಲ್ಲ ಸೀರಿಯಲ್ ಅಲ್ಲಿ ಮಾಡ್ತಾರೆ ಅವರೆಲ್ಲ. ಆ್ಯಂಡ್ ರಾಧಿಕಾ ಮೇಡಮ್ ಅವರು ಸೀರಿಯಲ್ ಅಲ್ಲಿ ನೋಡಿರ್ಬೋದಲ್ಲ ನೀವೆಲ್ಲ ಅದೊಂದು. ನೆಕ್ಸ್ಟ್ ಸಾಂಗ್ಸ್ ಬಂದ್ಬಿಟ್ಟು ನಮ್ದು ಮೆಹಬೂಬ್ ಅವರು ಆಡಿದ್ದಾರೆ, ಆ್ಯಂಡ್ ಸಂತೋಷ್ ಶೆಂಕಿ ಆಡಿದ್ದಾರೆ, ಆ್ಯಂಡ್ ಮಿಸ್ಟರ್ ಸೆಟ್ಟಿ ಅಂತ ಅವ್ರು ಇದ್ದಾರೆ ಅವರು, ಆ್ಯಂಡ್ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ವೈಶಾಂಕ್ ಅಂತ, ಇದೆಲ್ಲ ಕೆಲವೊಂದು ಜನ ಮೆಹಬೂಬ್ ಅವರು ಮತ್ತೆ ಸಂತೋಷ್ ಶೆಂಕಿ ಅವರು ಎಲ್ಲ ಆಡಿರೋ ಸಾಂಗ್ಸ್ ಆಡಿದ್ದಾರೆ. ಆ್ಯಂಡ್ ಫಸ್ಟ್ ನೀವು ನೋಡಿರೋ ಸಾಂಗ್ ಬಂದ್ಬಿಟ್ಟು ಡ್ರಿಂಕ್ ಸಾಂಗ್, ಎಣ್ಣೆ ಸಾಂಗ್ ಬರುತ್ತೆ, ಅದು ವಿಠಲ್ ರಂಗಧರ್ ಅಂತ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಸರಿ, ಇದೇನಾಗಿದೆ ಅಂದ್ರೆ ಟೇಸ್ಟ್ ಪ್ರಕಾರ ಅವರ ಟೇಸ್ಟ್ ಪ್ರಕಾರ ಅವರು ಮಾಡ್ಕೊಟ್ಟಿದ್ದಾರೆ ನಮ್ಮ ಕೆಲ್ದ. ಸೊ ಅದಕ್ಕೆ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅವ್ರೆಲ್ಲರೂ ಇದು ಏನೋ ಸಮಥಿಂಗ್ ಲೈಕ್ ಮೂವಿ ಮಾಡಬೇಕು, ಕೊಡಬೇಕು, ಸಾಂಗ್ಸ್ ಕೊಡ್ಬಿಡ್ಬೇಕು ಅಂತ ಯಾರು ಕೊಟ್ಟಿಲ್ಲ ನಮ್ಗೆ. ಯಾರು ನಮ್ಮ ನಮ್ದು ಮೂವಿ ಸಹ ಇದು ನಮ್ದು ಪ್ರಾಣ ಕೊಟ್ಟು ಮಾಡ್ತೀವಿ ಸರ್ ನಮ್ಮ ಮೂವಿನ, ಎಲ್ಲರಿಗೂ ಈಚ್ ಅಂಡ್ ಎವ್ರಿ ಪರ್ಸನ್ಗೆ ನಾವು ರೀಚ್ ಆಗ್ಬೇಕು, ಸಾಂಗ್ ಆಗಲಿ ಎಲ್ಲ ಏನು ರೀಚ್ ಆಗಬೇಕು ಅಂತ
ಕಷ್ಟ ಬಿಟ್ಟು ಎಲ್ಲಾನು ಕೊಟ್ಟಿದ್ದಾರೆ. ಟು ಬಿ ಫ್ರೆಂಡ್ ಹೆಂಗಂದ್ರೆ ಎಕ್ಸಾಂಪಲ್ ಸಾಂಗ್ ಮುಗಿದ್ಮೇಲೇನು ಅವ್ರ ಕೆಲವೊಂದು ಇಂಪ್ರೂವ್ ಕೊಡ್ತಾರೆ ಮತ್ತೆ ಸೊ ಇನ್ನು ಕೆಲವೊಂದು ಆರ್ ಮಾಡಿ ಚೆನ್ನಾಗಿರುತ್ತೆ ಎಲಿಮೆಂಟ್ಸ್ ಅಂತ ಅವ್ರು ನೋಡಿ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೊಂದು ಇಂಪಾರ್ಟ್ಸ್ ಹಾಕಿ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಟ್ಟು ಪವನ್ ಕುಮಾರ್ ಅಂತ, ಈ ನೋಡಿರ್ಬೋದು ಬಿ ಜಿ ಎಂ ಆಗ್ಲಿ ಎಲ್ಲ ಹೆಂಗ್ ಬಂದಿದೆ ಅಂತ ಎಲ್ಲ ಫುಲ್ಲು ನಿಜವಾದ ಅದ್ಭುತವಾಗಿ ಮಾಡಿದ್ದಾರೆ. ಆ ಥರ ನೆಕ್ಸ್ಟ್ ಆಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀವೆಲ್ಲ ನೋಡಿದಾರಲ್ಲಿ. ನೆಕ್ಸ್ಟ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಜೆ ಡಿ ಅಂತ ಒಬ್ಬರು, ಅಂಡ್ ರೊಮ್ಯಾಟಿಕ್ ಸಾಂಗ್ ಅಂಡ್ ಹರೀಶ್ ಅಂತ ಅಂಡ್ ಆನಂದ್ ಅಂತ, ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಅಂಡ್ ಫೈಟ್ಸ್ ಮಾಡಿಬಿಟ್ಟು ನಮ್ಮ ನರಸಿಂಹ ಸರ್ ಅಂಡ್ ವಿನೋದ್ ಮಾಸ್ಟರ್ ಅವ್ರು ಮಾಡಿದ್ದಾರೆ ಫೈಟ್ ಕೊರಿಯೋಗ್ರಫಿ, ಅದು ತುಂಬಾ ಚೆನ್ನಾಗಿ ಬಂದಿದೆ ನಮಗೆಲ್ಲ. ಅದೊಂದು ಇನ್ನೊಂದು ಬಿಟ್ಕೊ ಸರ್, ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ಮುಂಜಾನೆ ಮಂಜು ಅಂತ, ನೀವು ನೋಡಿ ವಿಸ್ವಲ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು ಎಲ್ಲ ಹೆಂಗಿದೆ ಅಂತ. ಹೌದು, ಆಕ್ಚುಲಿ ಬರ್ಬೇಕಂದ್ರು ಬಟ್ ಶೂಟಿಂಗ್ ಇದೆ, ಶೂಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ ಅಂತ, ಬಟ್ ನೋಡಿ ಕೇಳ್ಬಿಟ್ಟು ಬರ್ತೀನಿ ಯಾಕಂದ್ರೆ ಯಾರಿಗೆ ಕೆಲಸ ಇರುತ್ತೆ. ಸೊ ಬಟ್ ಬರ್ತೀನಿ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಂದ್ರು, ಅದು ನೋಡ್ಬೇಕು. ಅದು ಆಕ್ಚುಲಿ ಅವ್ರದ್ರು ಫುಲ್ ಇವತ್ತು ಎಂಡಿಂಗ್ ಅದ ಇವತ್ತು ಅದಕ್ಕೋಸ್ಕರ. ಅಂಡ್ ಟೈಟಲ್ ಬಂದ್ಬಿಟ್ಟು ಆಕ್ಚುಲಿ ನಾವು ಕತೆ ಬರೆದವಾಗೂ ಫಸ್ಟ್ ಇಬ್ಬರನ್ನ ಇಟ್ಕೊಂಡ್ ಮೈಂಡ್ ಇಟ್ಕೊಂಡೆ ಸರ್, ಕತೆ ಬರ್ದಿದ್ವಲ್ಲ ನಾವು, ಲೈಕ್ ಚೇತಸ್ ಆಗ್ಲಿ ಸತೀಶ್ ಆಗ್ಲಿ, ನಾವು ಕತೆ ಸ್ಟಾರ್ಟ್ ಮಾಡಿದಾಗ ಹೆಂಗಾದ್ರೂ ಏನೋ ಇರಬೇಕು, ಫಸ್ಟ್ ಏನ್ ಮಾಡ್ಬೇಕು ಅಂತ ಟೈಮ್ ಹೋಗ್ತಾ ಇದ್ದಾಗ ಎಲ್ಲ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ಆಗಿ ಇದ್ದೀವಿ ಎಲ್ಲ, ಫುಲ್ ಹ್ಯಾಪಿ, ಚೆನ್ನಾಗಿ ಚೆನ್ನಾಗಿ ಇದ್ದೀವಿ ಎಲ್ಲ. ಒಂದು ಪಾರ್ಟ್ನರ್ ನೇಮ್ ಇಬ್ಬರೋಣ ಅಂತ ಅನ್ಕೊಂಡಿವ್ ಅವಾಗ ಸ್ಟಾರ್ಟಿಂಗ್, ಸಡನ್ ಆಗಿ ಫ್ಲಾಶ್ ಆಯ್ತು ಎಲ್ಲ ಕುತ್ಕೊಂಡಾಗ, ನೀ ನೇಮ್ ಯಾವ್ದು ಇರ್ಬೇಕು ಯಾವ್ದು ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನೀವೆಲ್ಲೂ ಹೆಂಗು ಇಬ್ರು ಪ್ಯಾರ್ಟರ್ಸ್ ಇಬ್ಬರು ಹೀರೋಸ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಕತೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಲೈಕ್ ಹೆಂಗ್ ಎತ್ಕೋಬೇಕು ಅಂತ, ಲೈಕ್ ಸೇಮ್ ಮುಂಚೆ ತರ ಸ್ನೇಹ ಬಗ್ಗೆ, ಸ್ನೇಹ ಬಗ್ಗೆ ಕಮ್ಮಿ ಇದೆ ಮೂವೀಸ್ ಎಲ್ಲ ನಾರ್ಮಲ್ ಆಗಿ. ಸೊ ಅದಕ್ಕೆ ನಾವು ಸ್ನೇಹ ಬಗ್ಗೆ ಮಾಡ್ಬೇಕು, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂತ ಎತ್ಕೊಂಡ್ರಿ ಸ್ಟಾರ್ಟಿಂಗು. ಸೊ ಆವಾಗ ನಮ್ಗೆ ಫ್ಲಾಶ್ ಆಯ್ತು ಅದು ಪಾರ್ಟ್ನರ್ ಮೂವಿ ಟೈಟಲ್ ಅಂತ. ಅದಾದ್ಮೇಲೆ ಇವ್ರಿಬ್ರು ಕ್ಯಾರೆಕ್ಟರ್ ಹಿಂಗ್ ಕೊಡ್ಬೇಕು, ಯಾವ ಕ್ಯಾರೆಕ್ಟರ್ ಯಾವ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ಮತ್ತೆ ಕ್ಯಾರೆಕ್ಟರ್ ಡೆವಲಪ್ ಮಾಡಿ ಸರ್. ಬೇರೆ ಪಾತ್ರಧಾರಿಗಳ ಬಗ್ಗೆ ಏನಾದ್ರು ಹೇಳ್ಬೇಕಿದೆಯಾ, ನಾಯಕ ನಟಿಯರು ಅಥವಾ ವಿಲನ್ಸ್ ಬಗ್ಗೆ? ದಯವಿಟ್ಟು ಈ ಚಿತ್ರದ ಕಳೆದಂತಹ ನೋಬರ್ಟ್ ಲೂಯಿಸ್ ಅವರ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸರ್, ವಿಲನ್ಸ್ ಬಂದ್ಬಿಟ್ಟು ನಮ್ಮ ಮೂವಿಯಲ್ಲಿ ಬಲ್ಲಾಜ್ ವಾಡಿ ಅಂಡ್ ನರಸಿಂಹ ಅಂಡ್ ರಾಬರ್ಟ್ ಅವರು ಇದಾರೆ. ಈ ಮೂರು ಜನ ಆಕ್ಚುಲಿ ವಿಲನ್ಸ್, ಇನ್ನು ಕೆಲವು ಜನ ಬರ್ತಾರೆ ಬಟ್ ಅದು ನಿಮ್ಮ ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಸಸ್ಪೆನ್ಸ್ ಆಗಿ ಬರುತ್ತೆ ಕೆಲವೊಂದು ಕ್ಯಾರೆಕ್ಟರ್ಸ್ ಎಲ್ಲ, ಅದೆಲ್ಲ ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರೀಮ್ ಪ್ಲೇನಲ್ಲಿ. ಅದ್ ಮೈನ್ ಆಗಿ ಹೇಳ್ಬೇಕಂದ್ರೆ ಈ ಮೂರು ಜನ ಸರ್ ವಿಲನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಪೋರ್ಟ್ ಸರ್ಕಾರ ಸಪೋರ್ಟ್ ಮಾಡಿದೆ ಸರ್ ನಮಗೆಲ್ಲ, ಅಂದ್ರೆ ಲೈಕ್ ಈಗ ಬೇಕು ಅಂದ್ರೂ ಏನಪ್ಪ ಹೊಸೂರು ಮೂವಿ ಅಪ್ಪ ಅಂತ ಯಾರು ಯೋಚನೆ ಮಾಡಿದ್ರೆ ಸರ್ ಎಲ್ಲ ನಮ್ದು ಚೆನ್ನಾಗಿ ಮಾಡಬೇಕು, ನಾವು ಗೆಲ್ಲಬೇಕು ಅಂತ ಬಂದಿರೋದೇ ಇದೆ ಸರ್ ಎಲ್ಲ ನಮ್ಮ ಟೀಮಲ್ಲಿ. ಅಂಡ್ ನೆಕ್ಸ್ಟ್ ಯಾರಾದರೂ ಇದ್ರೆ. ಥ್ಯಾಂಕ್ ಯು ಸರ್, ತುಂಬಾ ಸೀಲ್ ಇರುವಂತಹ ಡೈರೆಕ್ಟರ್, ನಿನ್ನ ರಿಲೀಸ್ಗೂ ರೆಡಿ ಇರೋದ್ರಿಂದ ಅಷ್ಟೇ ಅರ್ಜೆನ್ಸಿ ಕೂಡ ಇದೆ, ಅವ್ರ ಮಾತು ಹಾಗೆ ಅವ್ರ ಕೆಲಸನೂ ಹಾಗೆ. ಸೊ ವಿಶು ಸರ್, ನಮ್ಮ ಮೂವಿಯಲ್ಲಿ ಗೊತ್ತಿರೋದೆ ಸಿರೋಜ್ ಕೆಪೇಟ್ ಅವ್ರು ಆಕ್ಟ್ ಮಾಡಿದ್ದಾರೆ, ಅವರು ಅಷ್ಟೇ ಸರ್ ಆಕ್ಚುಲಿ ಹೊಸೊಬ್ಬರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಲೈಕ್ ಇವಾಗ ಮಾಡಿದಾಗ ಇವ್ರು ಹೊಸೊಬ್ಬರು ಅಂತ ಏನ್ ಅನ್ಕೊಲಿಲ್ಲ, ಲೈಕ್ ಬಂದಾಗ್ಲೂ ನಮ್ಮ ಮೂವಿ ಅಂತಾನೆ ಬರ್ತಾರೆ ಅವರು, ಹ್ಯಾಂಡ್ ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ. ಲೈಕ್ ಸರ್ ಇದು ಹಿಂಗ್ ಮಾಡ್ಬೇಕು ಸರ್ ಟಕ್ಕ ಮಾಡ್ತಾರೆ. ಸೊ ಟು ಬಿ ಫ್ರ್ಯಾಂಕ್ ಕಾಸ್ಟ್ಯೂಮ್ಸ್ ಅಷ್ಟೇ, ಲೈಕ್ ಆಚೆ ಹೋಗ್ಬೇಕು ನಾವಿಲ್ಲ ಕ್ಯಾರವೆಲ್ ಹೋಗ್ಬೇಕು ಅದು ಏನು ಇರಲಿಲ್ಲ ಅವ್ರಿಗೆ. ಲೈಕ್ ಎಲ್ಲಿದ್ರೆ ಅಲ್ಲಿ ಸರ್ ಇಲ್ಲಿ ಓಕೆ ಸರ್ ನಾವು ಬಗ್ಗೆ ಹೋಗ್ತೀವಿ ಸರ್, ಕಾಸ್ಟ್ಯೂಮ್ ಚೆನ್ನಾಗಿ ಸರ್, ಶೂಟಿಂಗ್ ಬೇಗ ಮಾಡಿ ಸರ್, ಅಷ್ಟೇ ಹೇಳ್ತಾರೆ ಅವರು. ಲೈಕ್ ಅಷ್ಟೊಂದು ನಮ್ಮ ಡೆಡಿಕೇಶನ್ ಆಗಿ ನಮ್ಗೆ ಸಿಕ್ಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಅವರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಲೈಕ್ ಚೆನ್ನಾಗಿ ಬಂದಿದೆ ಸರ್ ಅವ್ರ ಕಾಮಿಡಿ ಆಗ್ಲಿ, ನಿಮ್ಗೆ ವರ್ಕೌಟ್ ಆಗುತ್ತೆ ನೋಡಿದ್ರೆ ಟಿವಿ ಮೂವಿಯಲ್ಲಿ ಥಿಯೇಟರ್ ನೋಡಿದ್ರೆ ಕುಚಿನ್ ಚಹಾ ಬಂದು ವರ್ಕೌಟ್ ಆಗುತ್ತೆ. ಓಕೆ ಸರ್, ತುಂಬಾ ಸರ್ ಆಕ್ಚುಲಿ ನನ್ನ ವಾಯ್ಸ್ ಹಂಗೆ ಸರ್ ಆಕ್ಚುಲಿ ಫಾಸ್ಟ್ ಪ್ಲಸ್ ಫಸ್ಟ್ ಪ್ಲಸ್ ಸ್ಪೀಡ್ ಇದು. ಓಕೆ ಸರ್, ಥ್ಯಾಂಕ್ಸ್. ಬಹುಶಃ ಎಲ್ಲರ ಸಹಕಾರ. ಎಲ್ರಿಗೂ ನಮಸ್ಕಾರ, ಕೆಲವೊಂದು ಸರ್ ನಮಸ್ತೆ ಸರ್ ನಿಮಗೂ ಕೂಡ. ಇವಾಗಷ್ಟೇ ನಾವು ಕೂಡ ಪಾರ್ಟ್ನರ್ ಅನ್ನ ಸಿನಿಮಾಯಿಂದ ನಿಮ್ಮ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದೀವಿ. ಯಾವುದೇ ರೀತಿ ತಪ್ಪಾಗಲಿ ಸರಿಯಾಗಲಿ ನಮ್ಗೆ ಗೊತ್ತಿಲ್ಲ ಸರ್, ದಯವಿಟ್ಟು ನೀವು ತಿದ್ದಿ ನಮ್ಮನ್ನ ಮುಂದೆ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ಲಸ್ ಇನ್ನೊಂದೇನಂದ್ರೆ ಇಲ್ಲಿರೋ ಎಲ್ಲ ಪ್ರೆಸ್ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಪಾರ್ಟ್ನರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನೀವು ಒಂದು ಅವಕಾಶ ನಮಗೆ ಹಿಟ್ ಅನ್ನೋ ಒಂದು ಅವಕಾಶ ನಮಗೆ ಕೊಟ್ರೆ ನೆಕ್ಸ್ಟ್ ಇದರಲ್ಲಿ ನಾವು ತುಂಬಾ ಚೆನ್ನಾಗಿ ನಾವು ನಮ್ಮ ಆಕ್ಟಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಚಂದನವನ್ನು ಕೊಡಬೇಕು ಅಂತ ಕಾಯ್ತಾ ಇದೀವಿ. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಹಾಗೆ ಸಿನಿಮಾದಲ್ಲಿ ಎಲ್ಲರೂ ಕೂಡ ನಮ್ಮ ಟೀಮ್ ಮೇನ್ ನಮ್ಮ ಟೀಮ್ ನವಿಲು ವಾಯುಪುತ್ರ ಕಂಬೈನ್ಸ್ ಟೀಮ್ ಏನಿದೆ
ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ, ಇವತ್ತು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದೆರಡು ಮಾತು, ಹೇಗೆ ಪ್ರಿಪರೇಷನ್ಸ್ ಹೇಗಿತ್ತು, ಹೇಗೆ ಬಂದಿದೆ? ಆಕ್ಚುಲಿ ನಾನು ನಾವೆಲ್ಲ ಕುತ್ಕೊಂಡು ಒಂದು ಟೀಮ್ ಮಾಡ್ಕೊಂಡ್ವಿ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ ಟೈಟಲ್ ಏನ್ ಇರ್ಬೇಕು ಅಂತ ಇದ್ದಾಗ ನಾವೆಲ್ಲ ಡಿಸ್ಕಷನ್ ಮಾಡಿದ್ರು, ಪಾರ್ಟ್ನರ್ ಅಂತ ಇಟ್ಬಿಡೋಣ. ಅದು ಹೀರೋಯಿನ್ ಜೊತೆಗೂ ಪಾರ್ಟ್ನರ್ ಆಗುತ್ತೆ, ಮತ್ತೆ ಹೀರೋಗಳ ಜೊತೆಗೂ ಪಾರ್ಟ್ನರ್ ತರ ಆಗುತ್ತೆ, ಆಮೇಲೆ ಬಿಸ್ನೆಸ್ ಅಲ್ಲೂ ಪಾರ್ಟ್ನರ್ ಆಗುತ್ತೆ. ಇದೆಲ್ಲದಕ್ಕೂ ಒಂದು ಲಿಂಕ್ ಇಟ್ಕೊಂಡು ಮಾಡೋಣ ಅಂತ ಅನ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನ ನಾವು ಪ್ಲಾನ್ ಮಾಡಿದ್ವಿ, ಪಾರ್ಟ್ನರ್ ಅನ್ನೋ ಸಿನಿಮಾ ಮಾಡಿದ್ವಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಂದು ಕೃಷ್ಣ ಅನ್ನೋ ಕ್ಯಾರೆಕ್ಟರ್, ನಮ್ಮ ಇನ್ನೊಬ್ರು ಹೀರೋ ಬಂದು ಅರ್ಜುನ್ ಅಂತ. ಏನಿದೆ ನಮ್ಮ ಪ್ರಿವಿಯಸ್ ಕೃಷ್ಣ ಮತ್ತೆ ಅರ್ಜುನ ಏನಿದೆ ಆ ತರ ಒಂದು ಥೀಮ್ ಇಟ್ಕೊಂಡು ಮಾಡಿದೀವಿ. ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅಂದ್ರೆ ಆ ಇದರಲ್ಲಿ ಫ್ರೆಂಡ್ಶಿಪ್ ತರ ಏನಿದೆ ನಾವು ಈ ಸಿನಿಮಾದಲ್ಲಿ ತೋರಿಸಿದೀವಿ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರ, ಸಾರಿ ಸರ್, ನಾನು ಯಾವತ್ತು ಸ್ಟೇಜ್ ಅಲ್ಲಿ ಮಾತಾಡಿಲ್ಲ. ಸಾಯಿ ಪ್ರಕಾಶ್ ಸರ್, ಸಾರಿ ಸರ್. ಎಲ್ರಿಗೂ ನಮಸ್ಕಾರ. ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ, ಚೇತಸ್ ಅಂತ. ನವಿಲು ವಾಯುಪತ್ರ ಕಂಬೈನ್ಸ್ ಅಲ್ಲಿ ರೆಡಿ ಆಗಿರುವ ಪಾರ್ಟ್ನರ್ ಸಿನಿಮಾ ಈಗ ತೆರೆ ಮೇಲೆ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಇಲ್ಲಿ ಗಂಟ ಬಂದು ಎಲ್ಲರೂ ನಮ್ಗೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಅಂದ್ರೆ ನಮ್ಗೆಲ್ಲರೂ ಖುಷಿ ವಿಚಾರ. ಹಾಗೆ ಇದರಲ್ಲಿ ಇದಕ್ಕೆ ನಾನು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ನನ್ನ ಜೊತೆ ರವಿ ಸರ್ ಮತ್ತೆ ನಮ್ಮ ಟೀಮ್ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡವ್ರೆ. ಲಾಕ್ಡೌನ್ ಸಿನಿಮಾ ನಿಂತೋಯ್ತು, ಆದ್ರೂ ಕೂಡ ನಾವೆಲ್ಲೂ ಡ್ರಾಪ್ ಆಗ್ದಿರಾ, ಎನರ್ಜಿ ಕಳ್ಕೊಳ್ದಿರಾ, ಇವತ್ತು ಈ ಮಟ್ಟಿಗೆ ಸಿನಿಮಾನ ನಾವು ಇಲ್ಲಿ ಗಂಟ ತಗೊಂಡ್ಬಂದಿದೀವಿ ಅಂದ್ರೆ ನನ್ನ ಟೀಮು ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಮತ್ತೆ ನನ್ನ ಡೈರೆಕ್ಟರ್ ಎಲ್ರು ಕೂಡ ನನ್ಗೆ ಸಪೋರ್ಟ್ ಮಾಡಿದ್ರೆ ನಾನು ಎಲ್ರಿಗೂ ಕೂಡ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಮತ್ತು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್ ಈಗ ಇಡೀ ಸಿನಿಮಾ ರೆಡಿ ಆಗಿದೆ, ನಿಮ್ಮ ಸಿನಿಮಾ ಚಲನಚಿತ್ರರಂಗಕ್ಕೆ ಬರ್ತಾ ಇದೆ, ಈಗ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನನ್ನ ಈ ಪಾಠ ಸಿನಿಮಾದಲ್ಲಿ ನಾನು ಅರ್ಜುನ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಕ್ಯಾರೆಕ್ಟರು. ಡೈರೆಕ್ಟರ್ ಏನ್ ಹೇಳೋರು ಅದನ್ನ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಇಷ್ಟೇ ನನ್ನ ಕೆಲಸ. ಮತ್ತೆ ಆಕ್ಟಿಂಗ್ ಆಗ್ಲಿ ಇನ್ನೊಂದೇ ಆಗ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊ ಬಂದಿದ್ದೀವಿ. ಟೆಕ್ನಿಕಲಿ ನಾವೆಲ್ಲೂ ಹೀರೋ ಅಂತಾನು ವರ್ಕ್ ಮಾಡ್ಕೊ ಬರ್ಲಿಲ್ಲ. ಕೆಲ್ಸಕಾರ ತರನೇ ಕೆಲಸ ಮಾಡ್ಕೊ ಬಂದಿದ್ದೀವಿ ನಾವು. ನನ್ನ ಡೈರೆಕ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನಮಗೂ ಏನು ಗೊತ್ತಿರಲಿಲ್ಲ, ಆದ್ರೆ ಇವತ್ತು ಇಲ್ಲಿ ಗಂಟ ಕರ್ಕೊ ಬಂದವ್ರೆ ಅಂದ್ರೆ ನನ್ನ ಡೈರೆಕ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಪ್ರೊಡ್ಯೂಸ್ ಮಾಡ್ಬೋದು ಬಟ್ ಆದ್ರೆ ಇಲ್ಲಿ ಗಂಟ ಸಿನಿಮಾ ಮಾಡಕ್ಕೆ ಕಾರಣ ಡೈರೆಕ್ಟರ್ ಆಂಧ್ರದಿಂದ ಬಂದವ್ರೆ. ಆದ್ರೆ ಅವರು ಕನ್ನಡ ಬರ್ತಿರ್ಲಿಲ್ಲ ಫಸ್ಟ್ ಪಾಪ. ಬಂದಾಗ ಎಲ್ಲಿ ಅಂತ ಇದ್ರು, ಅಷ್ಟೇ ಎಲ್ಲಿ ಅಂತಿದ್ರು. ಆದ್ರೆ ಇವತ್ತು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾವ್ರೆ ಅಂದ್ರೆ ನಮ್ಗೆ ಖುಷಿ ಆಗ್ತೈತೆ. ಹೇಳಿ ಎಕಡ ಅಂತಿದ್ರು ಅಷ್ಟೇ, ಅದ್ ಬಿಟ್ಟು ಏನು ಬರ್ತಿರ್ಲಿಲ್ಲ ಪಾಪ. ಆದ್ರೆ ಇವತ್ತು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾವ್ರೆ ಅಂದ್ರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಎಲ್ರು ನಾನು ಕೇಳ್ಕೊತೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ನಾನೀಗ್ಲೂ ಚಿಕ್ಕವಳೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗ್ ತುಂಬಾ ಖುಷಿ ವಿಷಯ ಏನಂದ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಸ್ಟೇಜ್ ಅಲ್ಲಿ ಕೂತಿದ್ದೀನಿ, ನಂಗೆ ಅದೇ ತುಂಬಾ ಖುಷಿ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ರಿಲೀಸ್ ಮಾಡ್ಕೊಡೋದಕ್ಕೆ. ಕೋವಿಡ್ ಟೈಮಲ್ಲಿ ಆಕ್ಚುಲಿ ಶುರು ಆಗಿದ್ದಂತ ಸಿನಿಮಾ, ತುಂಬಾ ಆಬ್ಸ್ಟಿಕಲ್ಸ್ ಬಂತು, ತುಂಬಾ ಕಷ್ಟಗಳು ಬಂತು, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಬಟ್ ಎಲ್ಲಾನು ಕ್ರಾಸ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಎಲ್ರು ಹೊಸಬ್ಳೆ, ನಾನು ಹೊಸಬ್ಳೆ, ಬಿಕಾಸ್ ಇದು ನನಗೆ ಮೊದಲನೇ ಮೂವಿ. ಸೊ ಪ್ಲೀಸ್ ಎಲ್ರು ಸಪೋರ್ಟ್ ಮಾಡಿ. ಅಂಡ್ ಅಲ್ಲಿ ಬಂದಿರೋ ಪ್ರತಿಯೊಬ್ರು ಮೀಡಿಯಾ ಪರ್ಸನ್ಸ್, ಮೀಡಿಯಾ ಇಸ್ ಲೈಕ್ ಪವರ್ ಅಂತಾನೆ ಹೇಳ್ಬೋದು. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಮ್ ಗೆದ್ದಂಗೆನೆ. ಸೊ ಪ್ಲೀಸ್ ನೀವೆಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡಿ, ಹೊಸ ಟೀಮ್ ಹೊಸಬ್ರು, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರ ಅದರಲ್ಲಿ ತುಂಬಾ ಬಜಾರಿ ಪಾತ್ರ, ಕಷ್ಟ ಏನಾಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಟಾಮ್ ಬಾಯ್ ತರಾನೇ. ಸೊ ತುಂಬಾ ಕಷ್ಟ ಏನಾಗಿಲ್ಲ, ಈಸಿನೇ ಆಯ್ತು. ಖುಷಿಯಿಂದ ಮಾಡಿದೀನಿ. ಲಿಟ್ರಲಿ ಕೆಟ್ಟ ಮಾತಲ್ಲಿ ಬೈಕೊಂಡು ಓಡಾಡ್ತಿರ್ತೀನಿ, ಹೆಂಗಂದ್ರೆ ಎಲ್ಲಾವೆಲ್ಲಿ ಮಾತಾಡ್ಕೊಂಡು ಓಡಾಡಿರ್ತೀನಿ. ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿರೋದು, ಹೇ ಬಜಾರಿ ಅಂತ. ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಖುಷಿ ಇದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.
ಪ್ರಕಾಶ್ ಸರ್ ನಮಸ್ತೆ. ನಾನ್ ಹೇಳ್ಬೇಕಂತ ನೀವು ಹೇಳಿದ್ದು, ನಿಮ್ ಜೊತೆ ಇಲ್ಲಿ ಕೂತಿರೋದೇ ನಮ್ಗೊಂದು ಹೆಮ್ಮೆ ಅನಿಸ್ತಾ ಇದೆ. ಪಾರ್ಟ್ನರ್ ಮೂವಿ, ನಾನು ಹೀರೋ ಅಮ್ಮನ್ ಪಾತ್ರ ಮಾಡಿದೀನಿ. ತುಂಬಾ ಒಳ್ಳೆ ಪಾತ್ರ. ಅದನ್ನ ಕೊಟ್ಟಂತಹ ಗೌತಮ್ ಸರ್ಗೆ, ಸತೀಶ್ ಅವ್ರಿಗೆ, ಚೇತಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಮೂವಿ ನೋಡಿ. ಅದು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡುವಂತ ಚಿತ್ರನೇ. ಎಲ್ರು ಬಂದು ಹಾರೈಸಿ ಹರಿಸಿ ನಮ್ಮನ್ನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೀಡಿಯಾದವರಿಗೆ ಒಂದು ಸ್ಪೆಷಲ್ ನಮಸ್ಕಾರ. ಥ್ಯಾಂಕ್ ಯು ಸಂತೋಷ್. ಲಾಕ್ಡೌನ್ನಲ್ಲಿ ಇದು ಫಸ್ಟ್ ಫಿಲಿಮ್ ನಾನು ಮಾಡಿದ್ದು. ಸುಮಾರು ಫಿಲಿಮ್ನಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಮತ್ತು ಗೌತಮ್ ಅವರಿಗೆ ತುಂಬ ನಮಸ್ಕಾರ ಅಂತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತೀನಿ. ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ ಮೂವಿನಲ್ಲಿ. ಮತ್ತು ಈ ಟೀಮ್, ಡೈರೆಕ್ಷನ್ ಟೀಮ್ ಆಗಲಿ ಅಲ್ಲ ಪ್ರೊಡಕ್ಷನ್ ಟೀಮ್ ಆಗಲಿ, ನೋಡೋಕ್ಕೆ ಹೊಸೊಬ್ರು, ಬಟ್ ಕೆಲಸ ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಒಂದು ಫೀಲ್ ಅವ್ರಿಗೆ. ತುಂಬ ಹಾರ್ಡ್ ವರ್ಕು. ಟೀಮ್ ವರ್ಕ್ ಹೆಂಗಂದ್ರೆ ಎಲ್ಲ ಹುಡುಗರು ಹೀರೋ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ, ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡೋದಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀರು ಎತ್ಕೊಂಡು ಬಂದು ಕೊಡೋದು, ಫುಡ್ಡು, ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿ ಮಾಡ್ತಾಯಿದ್ರು ಅವರು. ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ಬರೀ ಇಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲ, ಇದು ಓಲ್ ಟೀಮ್. ಟೀಮ್ ಹಾರ್ಡ್ ವರ್ಕ್ ಇಂದಾನೆ ಇಷ್ಟು ದೂರ ಬಂದಿರೋದು. ಬೇರೆ ಇನ್ನೇನಿಲ್ಲ, ಫಿಲಿಮ್ ರಿಲೀಸ್ ಆಗುವಾಗ ಎಲ್ಲರು ನೋಡ್ಬಿಟ್ಟು ನಮ್ಮನ್ನು ಬ್ಲೆಸ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಟ ಕೊಟ್ಟಿದ್ದೀನಿ ಪಾಪ ಅವರಿಬ್ರು ಹೀರೋಗ್ ಮಾತ್ರ. ಯಾವ ತರ ಅಂದ್ರೆ ಆಕ್ಷನ್ ನಲ್ಲಿ ಒಡ್ಡಿದ್ದೀನಿ, ಒಡೆಯಕ್ ಹೋಗಿದ್ದೀನಿ, ಆದ್ರೆ ಒದೆ ತಿನ್ಕೊಂಡ್ ಬಂದಿದ್ದೀನಿ. ಅಲ್ಲ, ಈ ಡೈರೆಕ್ಟರ್ ಮಾಡಿದ ಕೆಲಸ ಅದು. ಸೊ ನೋಡಕ್ಕಲ್ಲ, ನಾವು ಹೆವಿ ಆಗಿ ಬಲ್ಕ್ ಆಗಿ ಇರ್ತೀವಿ. ಸೀನ್ದಲ್ಲಿ ನೋಡಿದ್ರೆ ಹೀರೋ ಇಬ್ರು ಒಡ್ಡಾಗ್ಬಿಡ್ತಾರಂತಾನೆ ಫೀಲ್ ಬರುತ್ತೆ, ಆದ್ರೆ ಉಲ್ಟಾಗ್ಬಿಟ್ಟು ನಾವು ಒದೆ ತಿನ್ಕೊಂಡ್ ಕೆಳಗಡೆ ಬಿಟ್ಟು ಬಂದಿದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ಹೀರೋ ಇಬ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬರು ಬಂದು ಕ್ಲೈಮ್ಯಾಕ್ಸ್ ಇನ್ ಫೈಟ್ ನಲ್ಲಿ ಬಂದು ಚೇತಸ್. ಚೇತಸ್ ನಪ್ಕಿದ್ಯಾ? ಚೇತಸ್ ಅವ್ರ ಕೈ ಬಂದು ಏರ್ ಕ್ರ್ಯಾಕ್ ಆಗಿ ಫ್ರಾಕ್ಚರ್ ಆಯ್ತು. ಫಸ್ಟ್ ಡೇ ಓಕೆ, ಚೆನ್ನಾಗಿದ್ರು, ಆಕ್ಟಿವ್ ಆಗಿದ್ರು. ಸೆಕೆಂಡ್ ಡೇ ಸ್ವಲ್ಪ ಡೆಲ್ ಆದ್ರು. ಅವ್ರು ಸಾಯಂಕಾಲ ಪ್ಯಾಕಪ್ ಆದ್ಮೇಲೆ ಮಾತಾಡುವಾಗ ಗೊತ್ತಾಯ್ತು, ಹಾಸ್ಪಿಟಲ್ ಹೋಗಿದ್ದಾರೆ, ಈ ತರ ಏರ್ ಕ್ರ್ಯಾಕ್ ಆಗಿದೆ ಅಂತ. ಬಾಕಿ ಇದ್ದಿದ್ದು ಮೂರು ದಿನ ಫೈಟ್ ಫಸ್ಟ್ ಡೇ ಹೆಂಗ್ ಮಾಡಿದ್ರು ಅದೇ ತರ ಆಕ್ಟಿವ್ ಆಗಿ ಮಾಡಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಇದೆ ಇಲ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ ಒಬ್ಬೊಬ್ಬರದು ಹಾರ್ಡ್ ವರ್ಕ್ ತುಂಬಾ ಇದೆ. ಅವ್ರ ಎಲ್ಲರೂ ನೀವು ಬ್ಲೆಸ್ ಮಾಡಿ ಈ ಸಿನಿಮಾ ಸಕ್ಸಸ್ ಕೊಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಅಂತ, ಡಿ ಎಸ್ ಕೆ ಸಿನಿಮಾಸ್ ವತಿಯಿಂದ. ನಾವು ಹಲವು ಸಿನಿಮಾಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಪ್ಲಾನಿಂಗ್ ಇರ್ಬೋದು, ನಾವು ಯಾವುದೇ ಒಂದು ಸಿನಿಮಾ ತಗೋಬೇಕಾದ್ರೆ ಕೆಲವೊಂದು ವರ್ಕ್ಶಾಪ್ಗಳನ್ನ ಮಾಡ್ತೀವಿ, ಯಾವ ಥರ ನಾವು ಮಾಡಬೇಕು, ಕಂಟೆಂಟ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಬದಲಾದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಎರಡನ್ನ ನಾವು ಎರಡರ ಮೇಲೆ ನಾವು ಡಿಸ್ಕಷನ್ ಮಾಡ್ತೀವಿ. ಪರಿಸ್ಥಿತಿ ಬಗ್ಗೆ ಇಂಡಸ್ಟ್ರಿಗೆ ಎಲ್ಲರಿಗೂ ಗೊತ್ತು, ಕನ್ನಡ ಇಂಡಸ್ಟ್ರಿ ಆಗಿದೆ, ಏನ್ ನಡೀತಾ ಇದೆ, ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ, ಅದನ್ನ ಏನ್ ಇಂಪ್ರೂವ್ ಮಾಡಬೇಕು ಅನ್ನೋದು ವರ್ಗಗಳು ನಡೀತಾ ಇದೆ. ಈ ಮನಸ್ಥಿತಿ ಇದನ್ನ ನಾನು ತುಂಬಾ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕ್ವಶನ್ ಕೇಳ್ತೀನಿ. ಇದರ ರಿಲೇಟೆಡ್ ನಾವು ಸರ್ವೆಗಳನ್ನು ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಬಂದಾಗ ನಾವು ಕೇಳ್ತೀವಿ, ಸರ್ ನಿಮ್ಮ ಸಿನಿಮಾದಲ್ಲಿ ಟೋಟಲ್ ಟೀಮ್ ಎಷ್ಟಿದೆ? ಆರ್ಟಿಸ್ಟು, ಟೆಕ್ನಿಷಿಯನ್ ಎಲ್ಲ ಸೇರಿ 60-80 ಜನ ಇರ್ಬೋದು, ಅದರಲ್ಲಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಈ ಟೀಮ್ ಅನ್ನ, ಈ ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಎಷ್ಟು ಜನ ಇದಾರೆ, ಸಪೋರ್ಟ್ ಎಷ್ಟು ಮಾಡ್ತಾರೆ? ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ನಾನು ಚಾಲೆಂಜ್ ಮಾಡಿರ್ತೀನಿ, ಹಾರ್ಡ್ಲಿ 10% ಜನ ಅಷ್ಟೇ ಸರ್ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದಾಗ ಪ್ರೊಡ್ಯೂಸರು ಶಾಕ್ ಆಗ್ಬಿಡ್ತಾರೆ. ಪೇಮೆಂಟ್ ಯಾರ್ದು ಪೆಂಡಿಂಗ್ ಇಲ್ವಲ್ಲ, ಎಲ್ಲರೂ ಕೊಟ್ಟಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಫಸ್ಟ್ ಲುಕ್ ಪೋಸ್ಟ್ ನ ರಿಲೀಸ್ ಮಾಡಿದ್ರೆ ಅಟ್ಲೀಸ್ಟ್ ಆ 80 ಅಥವಾ ಅವ್ರ ರಿಲೇಟಿವ್ಸ್ ಸೇರಿ ಒಂದು 500 ಅವರು ಲೈಕ್ ಬರಬೇಕು, ಬಟ್ ಅದು ಬರಲ್ಲ. ಅದು ಪ್ರೂವ್ ಆಗಿದೆ, ತುಂಬಾ ಜನ ನೋಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಈ ಮನಸ್ಥಿತಿಗಳನ್ನ ಹೆಂಗ್ ಚೇಂಜ್ ಮಾಡೋದು? ಅಥವಾ ಫಾರ್ ಎಕ್ಸಾಂಪಲ್, ನಿಮ್ದೇ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಗಳನ್ನ ಕಳಿಸಿರ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿರ್ತೀವಿ,
ಫ್ರೀ ಆಗಿ ನೋಡುವಂತದ್ದು ಕಂಟೆಂಟ್. ಸಿನಿಮಾಗ ಥಿಯೇಟರ್ ಬರೋದಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಡ್ಬೇಕು. ಫ್ರೀ ಆಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೂ ಜನ ಯೋಚನೆ ಮಾಡ್ತಿದ್ದಾರೆ, ನಾನು ಲೈಕ್ ಯಾಕೆ ಹೊಡಿಬೇಕು, ನಾನು ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು, ಈ ತರ ಕ್ವಶನ್ ಅಲ್ಲಿ ಇದು ಮನಸ್ಥಿತಿ ಇರುವಂತ ಪ್ರಶ್ನೆ. ಸೊ ಈಗ ನಾವು ಈ ಎಲ್ಲದನ್ನು ನಾವು ಫೈಟ್ ಮಾಡಿ ಹೇಗೆ ಒಂದು ಸಿನಿಮಾನ ಸಕ್ಸಸ್ ಮಾಡಬೇಕು ಅನ್ನೋದೊಂದು ವರ್ಕೌಟ್ ನಾನು ಮಾಡ್ತಾ ಇರ್ತೀವಿ. ಅದರಲ್ಲಿ ಸಿನಿಮಾದಲ್ಲಿ ಈ ಮಾಧ್ಯಮದ ಸಪೋರ್ಟ್ ಇಲ್ಲ ಅಂದ್ರೆ, ಪ್ರೀ ರಿಲೀಸು ಮತ್ತೆ ರಿಲೀಸ್ ಆದು ಒಂದು ಎರಡು ದಿನ ಮೂರು ದಿನ ಮಾಧ್ಯಮ ಸಪೋರ್ಟ್ ಇಲ್ಲ ಅಂದ್ರೆ ಸಿನಿಮಾ ಒಂದು ದಿನನೂ ಒಂದು ಶೋನು ನಡೆಸೋದು ಕಷ್ಟ ಆಗ್ಬಿಡುತ್ತೆ. ಮೂರು ದಿನ ಆದ ಮೇಲೆ ಸಿನಿಮಾ ಕಂಟೆಂಟು ಕ್ವಾಲಿಟಿ ಅವ್ರು ಏನ್ ಮಾಡಿದಾರೆ ಅದ್ರ ಮೇಲಿಂದ ಅದು ತಗೊಂಡು ಹೋಗ್ಬಿಡುತ್ತೆ. 25 ದಿನ ಆಗ್ಬೋದು, 100 ದಿನ ಹೋಗ್ಬೋದು. ಸೊ ಮಾಧ್ಯಮ ಮಿತ್ರರು ಇಲ್ಲೆಲ್ಲದಿರ, ಹೊಸ ಟೀಮ್ಗೆ ಪಾರ್ಟ್ನರ್ ಅಂತ ಮೂವಿ ಮಾಡಿದ್ದಾರೆ, ಪಾರ್ಟ್ನರ್ಸ್ ಎಲ್ಲ ಸೇರಿದ್ದಾರೆ, ನೀವು ತುಂಬಾ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಈಗಾಗಲೇ ಇದನ್ನ ನಾವು ಟೀಮ್ ಜೊತೆ ಎಲ್ಲ ಚರ್ಚೆ ಮಾಡಿದೀವಿ ಯಾವ ತರ ಮಾಡಬೇಕು ಅಂತ. ಸೊ ಒಂದು 50-60 ಥಿಯೇಟರ್ಸ್ ಗಳನ್ನ ಇನಿಷಿಯಲಿ April 19th ಅಂತ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದೀವಿ. ಆಮೇಲೆ ರೆಸ್ಪಾನ್ಸ್ ನೋಡಿ ಮೋಸ್ಟ್ಲಿ ಥಿಯೇಟರ್ಸ್ ಗಳನ್ನ ಇನ್ಕ್ರೀಸ್ ಮಾಡಬಹುದು. ಸೊ ನಮ್ಮ ಸಂಸ್ಥೆ ಎಂಟೈರ್ ಪಾರ್ಟ್ನರ್ ಟೀಮ್ಸ್ಗೆ OTT ರಿಲೀಸ್ ಇರಬಹುದು, ಡಿಜಿಟಲ್ ರೈಟ್ಸ್ ಇರಬಹುದು, ಥಿಯೇಟರ್ ರಿಲೀಸು, ಕಂಪ್ಲೀಟ್ ಪ್ರಮೋಷನ್. ಸೊ ಎಂಟೈರ್ ವರ್ಕ್ ಗಳನ್ನ ನಾವು ಅವ್ರಿಗೆ ಒಂದು ರೀತಿ ಪಾರ್ಟ್ನರ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ. ಮತ್ತೊಂದು ಇನ್ನೊಂದು ವಿಶೇಷತೆ ಏನ್ ನೋಡಿದೆ ಅಂದ್ರೆ, ನಾವು ಈ ಪ್ರಾಜೆಕ್ಟ್ ತಗೋಬೇಕಾದ್ರೆ ಪ್ರತಿ ಮೀಟಿಂಗ್ ಈ ಟೀಮ್ ಬರಬೇಕಾದ್ರೆ ಅಟ್ ಲೀಸ್ಟ್ 6-8 ಜನ ಬರ್ತಾ ಇದ್ರು. ನಾವು ಹೆಚ್ಚಿಗೆ ಏನ್ ನೋಡಿದೀವಿ, ಡೈರೆಕ್ಟರ್ ಪ್ರೊಡ್ಯೂಸರ್ ಬರ್ತಾರೆ. ಬಟ್ ಇಲ್ಲಿ 8 ಜನ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಪಾರ್ಟ್ನರ್ಸ್ ಟೀಮಲ್ಲಿ ಪಾರ್ಟ್ನರ್ ಇದ್ದಾರೆ, ಇಲ್ಲೆಲ್ಲೋ ಒಂದು ಎನರ್ಜಿ ಇದೆ, ಇವರು ಏನೋ ಮಾಡಬೇಕು ಅಂತಿದ್ದಾರೆ, ನಾವು ಇವ್ರಿಗೆ ಸಪೋರ್ಟ್ ಮಾಡೋಣ. ನನ್ನ ಫಸ್ಟ್ ಮೀಟಿಂಗ್ ಅಲ್ಲೇ ಹೇಳಿದೆ, ಕಂಟೆಂಟ್ ನೋಡೋಕ್ಕಿಂತ ಮುಂಚೆನೆ ಇವು ಇಷ್ಟೊಂದು ಜನ ಬಂದಿದಾರಲ್ಲ, ಓ ಏನೋ ಇದೆ, ಇಲ್ಲೇ ಎನರ್ಜಿ ಇದೆ ಅಂದಮೇಲೆ ನಾವು ಸಪೋರ್ಟ್ ಮಾಡಿದ್ರೆ 100% ನಾವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು ಅಂತ ಪಾರ್ಟ್ನರ್ ಟೀಮ್ ಜೊತೆಗೆ ನಾವು ಪೇಜ್ ಓಡಿಸಿದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ರಿಲೀಸ್ ಆಗಿ ರಿಲೀಸ್ ಆದ್ಮೇಲೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದರಿಂದಾಗಿ ಕ್ರೂಗಳಿಗೆ ನಮಸ್ಕಾರ. ಮತ್ತೆ ಪಾರ್ಟ್ನರ್ ಸಿನಿಮಾ, ಪಾರ್ಟ್ನರ್ ಸಿನಿಮಾದಲ್ಲಿ ಹೇ ಬಜಾರಿ ಅನ್ನೋದು ತುಂಬಾ ವೈರಲ್ ಆಗುವಂತ ಹಾಡು, ಯಾಕಂದ್ರೆ ಅಷ್ಟು ಸೂಪರ್ಬ್ ಆಗಿ ಅಷ್ಟು ಲಯಬದ್ಧವಾಗಿದೆ. ಅದಾದ್ಮೇಲೆ ಮೆಹಬೂಬ್ ಅವರು ಒಂದು ಹಾಡು ಹೇಳಿದ್ದಾರೆ, ಅದು ಅಷ್ಟೇ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ನಮ್ಮ ಸಿರಿ ಮ್ಯೂಸಿಕ್ ನಲ್ಲಿ ಆಲ್ರೆಡಿ ಒಂದು ಮೆಹಬೂಬ್ ಹಾಡಿರೋದು 10+ million ಹೋಗಿದೆ. ಸೊ ಹಾಗಿರುವಾಗ ಈ ಹಾಡನ್ನು ತುಂಬಾ ಅದ್ಭುತವಾಗಿ ಹೋಗುತ್ತೆ. ಸೊ ಅದ ಆಗ್ಲೇ ನಮ್ಮ ಸುನಿಲ್ ಹೇಳ್ತಾ ಇದ್ರು, ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಅಂದ್ರೆ ಇಡೀ ಟೀಮ್ ಸಪೋರ್ಟ್ ಮಾಡಿದ್ರೆ, ಟೀಮ್ ಲೈಕ್ ಮಾಡಿ ಟೀಮ್ ಕಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ಹೇಳಿ. ಹೌದು, ನಿಜ. ಯಾಕಂದ್ರೆ ಆಲ್ರೆಡಿ 2 ಹಾಡು ರಿಲೀಸ್ ಆಗಿದೆ, ತುಂಬಾನೇ ಎಷ್ಟು 100+ comments ಹಾಕಿದ ತಕ್ಷಣನೇ 100+ comments ಹೋಗುತ್ತೆ. ಸೊ ಚೆನ್ನಾಗಿರ್ಲಿ ಇಲ್ಲದೆ ಹೋಗ್ಲಿ, ಚೆನ್ನಾಗಿಲ್ಲ ಅಂದ್ರೂ ಅವ್ರನ್ನ ಕಮೆಂಟ್ ಮಾಡಿದ್ದಾರೆ. ಅದನ್ನ ನಮ್ಮ ಗೌತಮ್ ಅನ್ ಬಂದ್ಬಿಟ್ಟು, ಸರ್ ಎಷ್ಟು ಚೆನ್ನಾಗಿ ಕಮೆಂಟ್ ಇದೆ, ನಿಜವಾಗ್ಲೂ ನೀವೇ ಹಾಕ್ತಾ ಇದ್ರ ಅಂತ ಹೇಳಿದ್ರು. ಇಲ್ಲಪ್ಪ, ನಿಮ್ ಟೀಮ್ ಅವರೇ ಹಾಕ್ತಾ ಇದಾರೆ, ಯಾರಂತ ಗೊತ್ತಿರಲ್ಲ, ಅಲ್ಲಿ ಮೇಲೆ ಹಿಡಿಯಿದೆ ಚೆಕ್ ಮಾಡಿ ಅಂತ. ಸೊ ಹಂಗಿರುವಾಗ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ. ಇನ್ನು ಹೀರೋ ಹೀರೋಯಿನ್ ಅಂತೂ ಚೇತಸ್ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ, ಸತೀಶ್ ವೆರಿ ನೈಸ್. ಪಾರ್ಟ್ನರ್ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ, ಎಲ್ಲರೂ ನೋಡಿ ಚಿತ್ರರಂಗನ ಬೆಂಬಲಿಸಿ. ಹಾಡುಗಳು ಆಕ್ಚುಲಿ ಒಂದು ಟ್ರೇಲರ್ ಮತ್ತೆ ಹಾಡು ಸಿನಿಮಾದ ಇನ್ವಿಟೇಷನ್ ಅಂತ ಮೊದಲಿಂದ ಹೇಳ್ತಾ ಬಂದಿರ್ತಾರೆ ಗುರುಗಳು. ಸೊ ಒಂದು ಇನ್ವಿಟೇಷನ್ ಅಂದ್ರೆ ಹಾಡು ಹಿಟ್ ಆಯ್ತಂದ್ರೆ ಓ ಇನ್ವಿಟೇಷನ್ ಇದ್ದಂಗೆ ಅದು. ಸೊ ದಯವಿಟ್ಟು ಹಾಡುಗಳನ್ನ ಪ್ರಚಾರ ಮಾಡಿ, ಆದಷ್ಟು ಎಲ್ಲರನ್ನು ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಹೊಸಬರು ಹಳಬರು ಅನ್ನುವಂತಹ ತಾರತಮ್ಯಾನೆ ಕಲರ್ ಗೈಡಿಂಗ್ ಅಂತ ಅವರು, ಚಂದನ್ ಅವರು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಆಡಿಯೋ ಬಂದ್ಬಿಟ್ಟು ಸ್ಪೀಕರ್ ಅಂತ ಮಾಡಿರೋದು ಅವರು, ಮಿಕ್ಸಿಂಗ್ ಅವರು, ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಕೊತಾ ಇದೀನಿ. ಅಂಡ್ ಸ್ಟಾರ್ಟಿಂಗ್ ಅವ್ರನ್ನ ದಿನ ಅಂದ್ರೆ ಲೈಕ್ ಮರ್ತೋಗಿರ್ತೀವಿ ಆ ತರ ಆಗುತ್ತೆ. ಸೊ ಲೈಕ್ ನನಗೆ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಇವರು ಲಕ್ಷ್ಮಿ ಅಂತ ಇದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್. ಅವ್ರು ಆಕ್ಟಿಂಗ್ ವೈಸ್ ಆಗ್ಲಿ ಲೈಕ್ ಸಪೋರ್ಟ್ ಮಾಡಿದ್ದಾರೆ, ಲೈಕ್ ಆಕ್ಟಿಂಗ್ ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಪ್ಲಸ್ ಕಾಸ್ಟ್ಯೂಮ್ಸ್ ಆಗ್ಲಿ ಎಲ್ಲ ಟೀಮ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ಸೆಟ್ ವರ್ಕ್ ಮಾಡಿದ್ರೆ ಆ ತರ ಹೇಳ್ಬೇಕಂದ್ರೆ ಆ ತರ ಅಷ್ಟೊಂದು ಕಷ್ಟ ಬಿಡ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ ಸರ್. ಇವತ್ತೊಂದು ದಿವಸ ನೀವು 3 ಹಾಡುಗಳನ್ನ ಸಿರಿ ಮ್ಯೂಸಿಕ್ ಚಾನೆಲ್ ನಲ್ಲಿ ನೋಡಿದ್ರೆ ಅದನ್ನ ಒಂದು ಫಾರ್ಮಾಲಿಟಿ ವೈಸ್ ನಾವು ಒಂದು ಸಿಡಿ ಧ್ವನಿ ಸುರುಳಿ ಬಿಡುಗಡೆಯನ್ನ ಇದೀಗ ಎಲ್ಲ ಮುಖ್ಯಸ್ಥರು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳು, ನಟರು ಎಲ್ಲ ಸೇರಿ ಪಾರ್ಟ್ನರ್ ಸಿನಿಮಾದ ಈ ಒಂದು ಧ್ವನಿ ಸ್ಕಾರ ಇಟ್ಟು ತಾವೆಲ್ಲರೂ ಈ ಹಾಡುಗಳನ್ನ ಕೂಡ ಹಿಟ್ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಮತ್ತೊಮ್ಮೆ ಚಪ್ಪಾಳೆ ಬರಲಿ, ಪಾರ್ಟ್ನರ್ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಸರ್. ಹಿಂದಿ ಕೋಯ್ ಸರ್, ಹಿಂದಿ ಕೋಯ್.